ಕೇಶವ ಮೂರ್ತಿ, ನಾನು ಬಿ ಮೆಕ್ಯಾನಿಕಲ್. ನನ್ನ ತಂದೆ ಮೂಲತಃ ರೈತಾಪಿ ವರ್ಗದಿಂದಲೇ ಬಂದವರು. ನನ್ನ ತಂದೆಯವರು ಕನ್ನಡ ಪಂಡಿತರು, ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಗಿ ರಿಟೈರ್ಡ್ ಆದವರು. ಸೊ ಮೂಲತಃ ನಮ್ಮದು ಮೇಲ್ಭಾಗದ 3 ಎಕರೆ ಜಮೀನಿತ್ತು. ಸೊ ನೆಕ್ಸ್ಟ್ ಇದು ಕೆಳಭಾಗದ 4 ಎಕರೆ ತೊಗೊಂಡು ಒಟ್ಟು 7 ಎಕರೆ ಬೌಂಡ್ರಿ. ಇದು 7 ಎಕರೆ ಬೌಂಡ್ರಿನಲ್ಲಿ ನಾವು ಸ್ಟಾರ್ಟ್ ಮಾಡುವಾಗ ತುಂಬ ಬಂಡೆಗಳು ಅದು ಇದು ಇತ್ತು. ಅದು ಏನು ಬೇಕೋ ಸಮತಟ್ ಮಾಡಿಸ್ಕೊಳ್ಳೋದು, ಸುತ್ತ ಫೆನ್ಸಿಂಗ್ ಮಾಡೋದು, ಆಮೇಲೆ ಸುತ್ತ ಏನು ಸಿಲ್ವರ್ ಟೀಕ್ ಮರಗಳು ಇದೆಲ್ಲ. ನಾನು ಮೇಯ್ನಾಗಿ ಕಲ್ತಿದ್ದು ನಾನು ಕೆವಿಕೆಗೆ ಹೋದೆ ಒಂದು ಸರಿ. ಫಸ್ಟ್ ಟೈಮ್ ಕೆವಿಕೆ ವಿಸಿಟ್ ಮಾಡಿದಾಗ ನಾನಲ್ಲಿ ತಿಳ್ಕೊಂಡಿದ್ದು ನೋಡಿ ತಿಳಿ ಮಾಡಿ ಕಲಿ ಅಂತ ಒಂದು ವರ್ಡಿಂಗ್ ಇತ್ತು. ಸೊ ನಾವು ಏನೇ ತಿಳ್ಕೊಬೋದಷ್ಟೇ, ಇವಾಗ ನಾನೆಲ್ಲ ಕತೆ ಹೇಳಿದೆ ಎಲ್ಲ ಕತೆ ಥರ ಕೇಳ್ಕೊತೀರ, ಬಟ್ ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದು ತುಂಬ ಕಷ್ಟ. ಅದರಲ್ಲಿ 10% ಮಾಡ್ಕೋತಾರೋ 50% ಮಾಡ್ಕೋತಾರೋ ಅದು ಅಂದರೆ ನಾವು ಇಂಪ್ಲಿಮೆಂಟ್ ಮಾಡ್ಕೊಳ್ಳೋದು ತುಂಬ ಕಷ್ಟ. ನಮ್ಮ ರೈತ ಜನಾಂಗದ ರೈತರು ಕೆಲಸ ಮಾಡೋರಲ್ಲಿ ಮೇಯ್ನಾಗಿ ಆಗ್ತಾ ಇರೋದು ಇದೊಂದೇ ಕಷ್ಟ. ಕೇಳ್ತೀವಿ, ಎಲ್ಲ ಕಡೆ ನೋಡ್ತೀವಿ ಮಾಡ್ತೀವಿ, ಬಟ್ ನಾವು ಅದನ್ನು ಉಪಯೋಗಿಸ್ಕೊಳ್ಳಲ್ಲ. ಉಪಯೋಗಿಸ್ಕೊಳ್ಳೋದು ಮಾಡ್ಕೊಂಡಿದ್ದೆ ಅಲ್ಲೇ, ಅದನ್ನೇ ನಾನು ಕಲ್ತಿದ್ದೆ. ನೋಡಿ ಕಲಿ ಮಾಡಿ ಕಲಿ, ನಾನು ಮಾಡಿದ್ರೆ ಕಲ್ತಂಗೆ ಆಗೋದು. ಬರೀ ನೋಡೋದು ತಿಳಿಯೋದು ಅದು ತಿಳಿತಾನೆ ಇರ್ತೀವಿ ಕೊನೆವರೆಗೂ ನಾನು. ಸೊ ಅದೊಂದು ವರ್ಡ್ ನನಗೆ ತುಂಬ ಇಷ್ಟ ಅನ್ನಿಸ್ತು. ಸೊ ಆಮೇಲೆ ನಾನು ಬೇರೆ ಬೇರೆ ತೋಟಗಳನ್ನೂ ನೋಡಿದೆ. ನಾನು ಇಲ್ಲಿ ತೋಟ ಮಾಡ್ಬೇಕಂದ್ರೆ ಸುಮಾರು 200 ತೋಟ ಮೇಲೆ ನೋಡಿದ್ದೀನಿ ನಾನು. ನಾನು ನೋಡ್ಬೇಕಂದ್ರೆ ನನಗನ್ಸಿದ್ದು ಒಂದು ತೋಟದಲ್ಲಿ ಏನೋ, ಇದರಲ್ಲಿ ಏನೋ ಇದೆ, ಒಂದು ಸಣ್ಣದು. ಎಲ್ಲರೂ ಎಲ್ಲದರಲ್ಲೂ ಪ್ರವೀಣರಲ್ಲ. ಸೊ ಒಂದು ತೋಟ ನೋಡಿದಾಗ ನನಗಲ್ಲಿ ಏನೋ ಒಳ್ಳೇದಿದೆ, ಅದು ನನಗೇನು ಬೇಕೋ ಅದನ್ನೇನು ಮಾಡ್ಬೋದು ನಾನು. ಈಗ ಅಂದರೆ ಒಂದು ಸಿಂಪಲ್ ಎಕ್ಸಾಂಪಲ್, ಈಗ ಅಲೋವೆರಾ ಇದೆ. ಅಲೋವೆರಾ ನೋಡಿ ಈ ಥರ ಹಾಕಿದ್ದೀನಿ. ಏನಕ್ಕಂದರೆ ಅದರಲ್ಲಿ ಬರೋ ನ್ಯಾಚುರಲ್ ಗಾಳಿ ನಾನು ಸೇವಿಸ್ತೀವಲ್ಲ, ಅದರ ಆರೋಗ್ಯನೇ ಬೇರೆ ಇರುತ್ತೆ. ಆಮೇಲೆ ಅಲೋವೆರಾನ ನನಗೆ ಅವರು ₹100 ಹಂಗೆ ತೊಗೊಂಡೋಗ್ತಾ ಇದ್ದಾರೆ. ಒಂದೊಂದು ಲೀವ್ಸ್ನ ಕಟ್ ಮಾಡ್ಕೊಂಡು ತೊಗೊಂಡೋಗ್ತಾರೆ. ವೀಕ್ಲಿ ಒನ್ಸು, ಮಂತ್ಲಿ ಒನ್ಸ್ ಆ ಥರ ಬರ್ತಾ ಇದ್ದಾರೆ. ಅದೊಬ್ಬರು ಸಪ್ರೇಟ್ ಒಂದು ಗ್ರೂಪ್ ಇದೆ, ಅವ್ರು ಬರ್ತಾರೆ. ಅವರು ಅದಕ್ಕೆ ನಾನು ಏನು ಅದಕ್ಕೆ ಖರ್ಚು ಮಾಡಿಲ್ಲ ನೋಡಿ. ನೀರು ಹರಿಬಿಡ್ತೀನಿ, ಗಿಡಗಳು ತಂಪಾಗಿದ್ದಾವೆ, ಅದು ಅಲೋವೆರಾ ಬೆಳೀತಾ ಇದೆ, ಶೋಭೆ ಕಾಣಿಸ್ತಾ ಇದೆ, ಅದರಲ್ಲಿ ದುಡ್ಡು ಬರುತ್ತೆ. ಒಳಗಡೆ ಜಮೀನಲ್ಲಿ ನಾವು ತರಕಾರಿನೋ ಒಂದೇನೋ ಹಾಕಿರ್ತೀವಿ, ಅಲ್ಲಿ ಹೋಗಿ ತಿನ್ನಕ್ಕೆ ಹೋಗುತ್ತೆ. ಇಲ್ಲೇ ಫಾಟ್ರಸ್ ಹುಲ್ಲಿರೋದ್ರಿಂದ ಅದು ಹುಲ್ಲು ತಿಂತಾ ಇರುತ್ತೆ, ನಾವು ಓಡಿಸಿದಾಗ ಈಚೆ ಬಂದ್ಬಿಡುತ್ತೆ ಸೀದಾ ಹೋಗಿ. ನೋಡಿ ಆ ಕಡೆ ಬೆಳೆದಿದೆಯಲ್ಲ ಫಾಟ್ರಸ್, ಅದೇ ಥರ ಇಲ್ಲೂ ನೇನು ಎಲ್ಲ ಕಟ್ ಮಾಡಿದೆ. ಇವಾಗ ಕಟ್ ಮಾಡಿ ಬರ್ತಾ ಇದೆ, ಇದ್ರ ಫೋನ್ ಈ ಥರ ಕಟ್ ಮಾಡ್ಬಿಟ್ಟು ಅದು ಅದೇ ಕಟ್ ಮಾಡ್ತಾ ಇದ್ರೆ ನೀವು ಯಾರು ಮಾಡಿರೋದು. ನಾನು ಸಾವಿರ ಕೃಷಿ ಪದ್ಧತಿ ಅಳವಡಿಸ್ಕೊಂಡಿರೋದ್ರಿಂದ ನೋಡಿ, ಆ ಥರ ತೆಂಗಿನ ಚಿಪ್ಪುಗಳು ನನ್ನ ಕಾಯಿ ಸುಳಿಸಿರೋ ಚಿಪ್ಪನ್ನೆಲ್ಲ ತೊಗೊಂಬಂದು ಅದಕ್ಕೆ ಹಾಕಿರ್ತೀವಿ ಗೊಬ್ಬರ, ಬೇವಿನಿಂಡಿ, ಹೊಂಗೆ ಹಿಂಡಿ ಗೊಬ್ಬರ ಎಲ್ಲ ಕೊಟ್ಟಿರ್ತೀವಿ. ಗೋ ಸಸುವಿನ ಗೊಬ್ಬರ ಜಾಸ್ತಿ ಕೊಟ್ಟಿರ್ತೀವಿ. ಅದು ಕೊಟ್ಬಿಟ್ಟು ಅದ್ರ ಮೇಲೆ ಚಿಪ್ಪು ಹಾಕ್ಬಿಟ್ಟು ಇಲ್ಲಿ ಏನು ವೇಸ್ಟೇಜ್ ಈಗಾಗ ಇಲ್ಲಿ ಗಿಡಗಳೆಲ್ಲ ಇದೆ ವೇಸ್ಟ್ ಗಿಡಗಳು, ಅವನ್ನೇ ಎಲ್ಲ ಕಟ್ ಮಾಡಿರ್ತೀವಿ, ಕ್ಲೀನ್ ಮಾಡ್ತೀವಲ್ಲ ಅದನ್ನೆಲ್ಲ ತೆಗೆದು ಅದ್ರ ಮೇಲೆ ನೋಡಿ ಈ ಥರ. ಇದರಲ್ಲಿ ನಾನು ಕಲ್ತಿದ್ದು ನಾನು ಹೇಳ್ತೀನಿ ಏನು ಮಾಡ್ತೀವಿ. ರಾಗಿ ಅಂದರೆ ವರ್ಷ ಪೂರ್ತಿ ರಾಗಿನೇ, ರೈತರು ಎಲ್ಲಿ ಫೇಲ್ಯೂರ್ ಆಗ್ತಾರೆ ಅನ್ನೋದು ನಾನು ಕಂಡ್ಕೊಂಡಿದ್ದ ರೀತಿಗೆ. ಈ ರಾಗಿ ಬೆಳೆಯಲ್ಲಿ ಏನು ಮಾಡ್ತಾರೆ, ಬೆಳಗ್ಗೆ ವರ್ಷ ಸ್ಟಾರ್ಟ್ ಮಾಡಿ ರಾಗಿನಲ್ಲಿ ಎಷ್ಟು ಸಂಪಾದನೆ ಬರುತ್ತೆ, 10-15,000 ಬರುತ್ತೆ, ಮನೆಗೆ ಆಗುತ್ತೆ ಅಷ್ಟೇ. ಎಷ್ಟು ದುಡ್ಡು ನಮಗೇನು ಬರ್ತಾ ಇಲ್ಲ, ಲಾಭ ಬರಲ್ಲ ಲಾಭ, ಯಾಕಂದರೆ ಒಂದೇ ಬೆಳೆ ಮಾಡ್ತಾ ಇರೋದು ಅವರು. ಸೊ ಬೇರೆ ಬೇರೆ ಬೆಳೆಗಳನ್ನ ಮಾಡಬೇಕು. ಆಮೇಲೆ ಕೃಷಿನ ಸಮಗ್ರವಾಗಿ ಯಾಕೆ ಉಪಯೋಗಿಸ್ಕೋಬೇಕು ಅಂತ ಅಂದರೆ, ಒಂದರಿಂದ ಒಂದಕ್ಕೂ ಇನ್ನೊಂದಕ್ಕೂ ಎಲ್ಲದಕ್ಕೂ ಲಿಂಕ್ ಇದೆ. ಈಗ ನಾನು ಸಾವಯವ ಕೃಷಿ ಮಾಡ್ತೀನಿ, ನಾನು ಸಾವಯವ ಕೃಷಿ ಮಾಡಬೇಕಂದ್ರೆ ನನ್ನ ಹತ್ರ ಒಂದು ಹಸು ಇರಬೇಕು. ಬೇರೆಯವ್ರ ಹತ್ರ ಹೋಗಿ ಸಗಣಿ ತೊಗೊಂಬಂದು ಮಾಡ್ತೀನಿ, ಅದೆಲ್ಲ ಏನೂ ಉಪಯೋಗ ಬರಲ್ಲ. ನನ್ನ ಹತ್ರ ಹಸು ಇದ್ದರೆ ನನ್ನ ಆಕಳು, ನನ್ನ ಹಸು, ಹಸು ಗಂಜಲ, ಸಗಣಿ ಇದನ್ನೇ ಉಪಯೋಗಿಸ್ಕೋತೀವಿ. ಆಮೇಲೆ ನಾನು ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋಂಗಿಲ್ಲ ಅವಾಗ, ಯಾಕಂದರೆ ನನ್ನಲ್ಲೇ ಇರುತ್ತಲ್ಲ ಸ್ಟೋರಿ. ಅದನ್ನೇ ತೊಗೊಂಬಂದು ಉಪಯೋಗಿಸ್ಕೊಂಡು ಮಾಡೋದ್ರಿಂದ ಹೀಗೆ ಹಸು, ಕುರಿಗಳು, ಅದರಲ್ಲಿ ಬರೋ ಗೊಬ್ಬರಗಳು, ಅದು ಪ್ಲಸ್ ಮೀನು ಸಾಕಾಣಿಕೆ ಮಾಡ್ತಾ ಇದ್ದೀನಿ ನಾನು. ಕೃಷಿ ಹೊಂಡ ಇದೆ, ಅದರಲ್ಲಿ ಮೀನು ಸಾಕಾಣಿಕೆ ಮಾಡಿ ಅದಕ್ಕೆ ಬೇಕಾಗಿದ್ದ ಹಸು ಸಗಣಿನೇ ಅಲ್ಲಿ ಕೊಡ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಅಕ್ಕಿ ತೌಡು, ಆಮೇಲೆ ಕಡಲೆಕಾಯಿ ಹಿಂಡಿ ಇದೆಲ್ಲ ಕೊಡೋದ್ರಿಂದ ಅದು ಬೆಳೀತದೆ. ಅದಕ್ಕೇನು ನಾನು ಎಕ್ಸ್ಟ್ರಾ ಎಫರ್ಟ್ ಹಾಕೇನು ಮಾಡಬೇಕಾಗಿಲ್ಲ. ಒಂದು ಕೃಷಿ ಹೊಂಡ ಜಾಗ ಇದೆ ಅಲ್ಲಿದೆ. ಅಂದರೆ ಸಂಪಾದನೆಗಳನ್ನ ಸರ್ ಹೇಳ್ದಂಗೆ, ನನ್ನ ಸ್ನೇಹಿತರು ಹೇಳ್ದಂಗೆ 10 ಭಾಗದಲ್ಲಿ ನಮ್ಮೊಂದು ಗ್ರೂಪ್ ಮಾಡ್ಕೊಂಡಿದ್ದೀವಿ, ಸತ್ವ ಆರ್ಗ್ಯಾನಿಕ್ ಗ್ರೂಪ್ಸ್ ಅಂತ ಮೊದಲಿಂದ ಇರೋವಂಥದ್ದು. ನಮ್ಮಲ್ಲಿ ಏನಂದರೆ ನಾವು ಬೆಳಿಬೇಕು, ನಮ್ಮ ಜೊತೆಲಿರೋನು ಬೆಳೆಸ್ಬೇಕು, ಮೇನ್ ಉದ್ದೇಶ ಇದು. ರೈತರಿಗೆ ನಾನು ಕಲ್ತ್ಬಿಟ್ಟು ಆ್ಯಕ್ಚುಲಿ ನಾನು ನನಗೆ ಎಷ್ಟೋ ಜನ ಏನು ಸಜೆಷನ್ ಮಾಡೋದು ಅಂದರೆ ಏನು ಸುಮ್ಮನೆ ಇದೆಲ್ಲ ಮಾಡ್ತಾ ಇದ್ದೀರಾ, ಅಡಕೆ ಕಟ್ಸ್ಬಿಟ್ಟಿದ್ರೆ ನಿಮಗೆ ವರ್ಷಕ್ಕೆ 1,00,000 ಬಂದ್ಬಿಡೋದು ಆ ಥರ. ಅದನ್ನು ಎಲ್ಲರೂ ಮಾಡ್ತಾರೆ, ಜನರಲ್ ಆಗಿ ಯಾರು ಬೇಕಾದರೂ ಮಾಡ್ಬೋದು ಅದನ್ನು. ನಾನು ಇದನ್ನು ಮಾಡೋಕ್ಕೆ ಉದ್ದೇಶ ಏನಂದರೆ, ನಾನು ಬಿ ಇ ಮೆಕ್ಯಾನಿಕಲ್ಲು, ನನ್ನ ಬ್ಯಾಕ್ಗ್ರೌಂಡ್ ನಾನು ಸ್ಟ್ರಕ್ಚರ್ ಫ್ಯಾಬ್ರಿಕೇಷನ್ ಮಾಡ್ತಾ ಇದ್ದೆ. ಅದೆಲ್ಲ ಮುಗಿಸ್ಕೊಂಡು ನನ್ನ ಸಂಪಾದನೆಯೂ ಚೆನ್ನಾಗಿತ್ತು, 65-70 ಜನ ಕೆಲಸ ಕೊಟ್ಟಿದ್ದೆ. ನಾನು ಒಂದು ವಾರದಲ್ಲಿ 1.5 ಲಕ್ಷ ಅಷ್ಟು ಚೆಕ್ ತಗೋತಾ ಇದ್ದೆ. ಐ ಮೀನ್ ರಿಟರ್ನ್ಸ್ ನನಗೆ ಚೆನ್ನಾಗಿತ್ತು, ತುಂಬ ಸಮೃದ್ಧಿಯಾಗೇ ಇದ್ದೆ. ಅದೆಲ್ಲ ಇದ್ಕೊಂಡಿದ್ರು ಇಲ್ಲಿನ ತೋಟ ನನ್ನ ಜಾಗ ಇದೆ. ನಾನು ಯಾರೋ ಚಿಕ್ಕಪ್ಪ ಇವ್ರು ಯಾರಿಗೋ ವಹಿಸ್ಬಿಟ್ಬಿಟ್ಟಿದ್ದೋ, ಅವ್ರು ಬರೋರು, 4 ಹಸು ಸೇರಿಸೋದು, ಒಳಗಡೆ ಮೇಯಿಸೋದು ಸಂಜೆವರೆಗೂ, ಸಂಜೆ ಆದಮೇಲೆ ಇಟ್ಕೊಂಡು ಹಸುಗು. ಅವ್ರಿಗೇನಾಗಬೇಕು, ಹಸು ಮೇಯ್ದಿದೆ ಅಷ್ಟೇ, ತೋಟ ಉದ್ದಾರಾಗಬೇಕು ಅಂತ ಯಾರೇ ಬೇರೆಯವ್ರು ಬಿಟ್ಕೊಟ್ಟಿದ್ರು ನಾನು ಹೇಳ್ತಾ ಇದ್ದೀನಿ, ಇಷ್ಟೇ ಮಾಡೋಕ್ಕಾಗೋದು.
ನಾನು ಎಲ್ಲಿಂದಲೋ ಒಂದು ಗಿಡ ತೊಗೊಂಬಂದು ಇರೋ ನಾನು ತೋಟ ನೋಡ್ತೀನಿ ಅಂತ ಬರೋದು, ಇಲ್ಲಿಂದಲೋ ಗಿಡ ತೊಗೊಂಬಂದು ನಾನು ಇಲ್ಲಿ ಹಾಕೋದು, ಹಸು ತಿನ್ಬಿಡ್ತು ಮೂಕ ಪ್ರಾಣಿ, ಅದಕ್ಕೇನು ಗೊತ್ತಾಗುತ್ತೆ ಈ ಥರ ಮನುಷ್ಯರು. ಬಟ್ ಅದೇ ಬೇರೊಬ್ರಿಗೆ ಹೇಳಿ ನೀವು, ಯಾರು ಅರ್ಥ ಮಾಡ್ಕೊಳ್ಳಲ್ಲ, ಅದನ್ನ ಹೇಳಕ್ ಬರಲ್ಲ. ಹೇಳಂತಾರೆ ಅಂದ್ರೆ ಅದನ್ನ ಹೇಳಿ ಕಿಡ್ನಿ ಸ್ಟೋನ್ ಅಂತೆಲ್ಲ ಬರುತ್ತೆ ಅವಶ್ಯಕತೆ ಇದೆ, ಜಾಸ್ತಿ ಆದ್ರೆ ಸ್ವಲ್ಪ ಕಡಿಮೆ ಕಾಳು ಆಗುತ್ತೆ. ಸೇಮ್ ಇಲ್ಲಂದ್ರೆ ಈ ಸುವರ್ಣ ಗೆಡ್ಡೆ ಉಪಯೋಗಿಸ್ತೀವಿ ನಾವು, ಸ್ವಲ್ಪ ಜಾಸ್ತಿ ಆಗಿದೆ, ಇದಕ್ಕಿಂತ ಸ್ವಲ್ಪ ಕಡಿಮೆ ಇದೆ. ಬಳ್ಳಿ ತರಕಾರಿ ದಾರ ಕಟ್ಟಿದ್ರೆ